ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತ್ತಗಟ್ಟೆ ಬಳಿ ಗಂಡ, ಹೆಂಡತಿ ಹಾಗೂ ಎರಡು ಮಕ್ಕಳು ಬೈಕ್ ಮೇಲೆ ಸ್ಪೀಡ್ ಆಗಿ ಬರುತ್ತಿರುವಾಗ ಬೈಕಿನ ಸೈಡ್ ಸ್ಟ್ಯಾಂಡ್ ರೋಡ್ ಬ್ರೇಕ್ಗೆ ಜೋರಾಗಿ ಹತ್ತಿದ ಕಾರಣ ಬೈಕ್ ಮೇಲಿದ್ದ ದಂಪತಿಗಳು ಹಾಗೂ ಇಬ್ಬರು ಮಕ್ಕಳು ನೆಲಕ್ಕೆ ಜೋರಾಗಿ ಬಿದ್ದ ಕಾರಣ ತುಂಬಾ ಗಾಯಗೊಂಡಿದ್ದು, ರಕ್ತಸ್ರಾವವಾಗಿದ್ದು, ದಂಪತಿಗಳು ಹಾಗೂ ಎರಡು ಮಕ್ಕಳನ್ನು ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತ್ತಗಟ್ಟೆ ಬಳಿ ಗಂಡ, ಹೆಂಡತಿ ಹಾಗೂ ಎರಡು ಮಕ್ಕಳು ಬೈಕ್ ಮೇಲೆ ಸ್ಪೀಡ್ ಆಗಿ ಬರುತ್ತಿರುವಾಗ ಆಗಿರುವಂತಹ ಇದು ಅಪಘಾತ. ಇದು ಈ ಅಪಘಾತದ ತೀವ್ರತೆ ಎಷ್ಟಿತ್ತೆಂದರೆ ಅಪಘಾತದಲ್ಲಿ ಒಂದು ಗಂಡ ಏನಿದೆ, ಗಂಡನ ಕಾಲು ಕೂಡ ಒಂದು ಮುರಿದು ಎರಡು ಹೋಳಾಗಿರುವಂಥದ್ದು ಹಾಗೂ ಮಕ್ಕಳು ಚಿಲ್ಲಾಪಿಲ್ಲೆ ಮಕ್ಕಳು ಕೂಡ ಚಿಲ್ಲಾಪಿಲ್ಲೆಯಾಗಿ ಆಚೆ ಈಚೆ ಬಿದ್ದಿರುವಂಥದ್ದು. ಈ ಅಪಘಾತದ ತೀವ್ರತೆಯನ್ನು ಜನ ನೋಡಿ, ಈ ಅಪಘಾತ ಹೇಗಾಗಿದೆ ಎಂಬುದನ್ನು ಜನ ತೀವ್ರತೆಯ ಒಂದು ಅನುಭವವನ್ನು ಪಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಈ ಅಪಘಾತದಲ್ಲಿ ಗಂಡ, ಹೆಂಡತಿ ಹಾಗೂ ಮಕ್ಕಳು ಬೈಕಲ್ಲಿ ಒಂದು ಅಪಘಾತದ ಸಮಯದ ಸಂದರ್ಭದಲ್ಲಿ ಒಂದು ತೀವ್ರತೆಯಲ್ಲಿ ಹೋಗುತ್ತಿದ್ದಾಗ ಅಪಘಾತ ಆಗಿರುವಂಥದ್ದು. ಈ ಅಪಘಾತದ ತೀವ್ರತೆಗೆ ಗಂಡನ ಕಾಲು ಕತ್ತರಿಸಿ ಬಿದ್ದಿರುವಂಥದ್ದು, ನರಳುತ್ತಿರುವಂಥ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಹಾಗೆಯೇ ಮಕ್ಕಳು, ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು ಕೂಡ ಆ ಅಪಘಾತದ ತೀವ್ರತೆಗೆ ಪಕ್ಕದಲ್ಲಿ ಬಿದ್ದು ನರಳಾಡುತ್ತಿರುವಂಥ ದೃಶ್ಯಗಳನ್ನು ನೀವು ಕೂಡ ಈಗ ಈ ಒಂದು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಿ. ಇದು ಈ ಅಪಘಾತ ಆಗಿರುವಂಥ ಒಂದು ಜಿಲ್ಲೆ ಬೆಳಗಾವಿ ಜಿಲ್ಲೆ ಆಗಿರುವಂಥದ್ದು. ಇಲ್ಲಿ ಸವದತ್ತಿ ತಾಲೂಕಿನ ಸುತ್ತಗಟ್ಟೆ ಗ್ರಾಮದ ಬಳಿ ಗಂಡ, ಹೆಂಡತಿ ಹಾಗೂ ಮಕ್ಕಳು ಬೈಕ್ ಮೇಲೆ ಒಂದು ಸ್ಪೀಡಾಗಿ ಬರುತ್ತಿರುವಾಗ ಈ ಅಪಘಾತ ಆಗಿರುವಂಥದ್ದು. ಬ್ರೇಕ್ ಜೋರಾಗಿ ಹಾಕಿದ ಕಾರಣ ಬೈಕ್ ಮೇಲಿದ್ದ ದಂಪತಿಗಳು ಹಾಗೂ ಇಬ್ಬರು ಮಕ್ಕಳು ನೆಲಕ್ಕೆ ಅಪ್ಪಳಿಸಿ ಈ ಅಪಘಾತದಲ್ಲಿ ಒಂದು ತೀವ್ರತೆ ಎಷ್ಟಿತ್ತು ಅಂದರೆ ಅಪಘಾತದಲ್ಲಿ ಒಂದು ಕಾಲು ಮುರಿದಿದೆ. ಹಾಗೆ ಮಕ್ಕಳು ಕೂಡ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. ಈ ಅಪಘಾತ ತೀವ್ರತೆ ಜನ ನೋಡಿ ಮರುಕ ಪಡುತ್ತಿದ್ದಾರೆ. ಮಕ್ಕಳನ್ನು, ದಂಪತಿಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು. ಈ ಅಪಘಾತಕ್ಕೆ ಒಂದು ಮುಖ್ಯ ಕಾರಣ ಅನ್ನೋದು ಒಂದು ಸೈಡ್ ಸ್ಟ್ಯಾಂಡ್ ತೆಗೆಯದೆ ಹಾಗೆ ಹೋಗಿರುವಂಥದ್ದು. ಒಂದು ಹಂಪ್ಸ್ ಬಂದಾಗ ಆ ವ್ಯಕ್ತಿ ಏನಿದ್ದಾರೆ, ಅವರು ಒಂದು ಬ್ರೇಕನ್ನು ಹೊಡೆದಿದ್ದಾರೆ. ಆ ಸಂದರ್ಭದಲ್ಲಿ ಆ ಹಂಪ್ಸಿಗೆ ಆ ಸೈಡ್ ಸ್ಟ್ಯಾಂಡ್ ಕೂಡ ಏನದು ತಾಗಿರುವಂಥ ತಕ್ಷಣ ಅಲ್ಲಿ ಅಪಘಾತ ಆಗಿದೆ. ಆ ಅಪಘಾತದ ತೀವ್ರತೆಗೆ ಮಕ್ಕಳು ಅಷ್ಟು ಸುಮಾರು ದೂರ ಹೋಗಿ ಬಿದ್ದಿರುವಂಥದ್ದು. ಮಗುವಿನ ಒಂದು ಕಾಲು ಕೂಡ ಮುರಿದಿದೆ. ತಕ್ಷಣ ಸ್ಥಳೀಯರು ಅಲ್ಲಿ ಆಸ್ಪತ್ರೆಗೆ ದಾಖಲಿಸುವಂಥದ್ದು. ಅಪಘಾತದಲ್ಲಿ ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋ ಒಂದು ನಿಟ್ಟುಸಿರು ಬಿಡುವಂಥದ್ದು.